ಹಾಯ್ ಹಲೋ, ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಬ್ಜೆಕ್ಟ್ ಕನ್ನಡ, ಸಬ್ಜೆಕ್ಟ್ ಕೋಡ್ 015, ಕ್ಲಾಸ್ 10, 2024-25, ಶಾಂಪಲ್ ಕ್ವಶನ್ ಪೇಪರ್. ನಾವು ವೆಯ್ಟ್ ಮಾಡ್ತಾ ಇದ್ದೀವಲ್ಲ ಶಾಂಪಲ್ ಕ್ವಶನ್ ಪೇಪರಿಗೋಸ್ಕರ, ಇವತ್ತು CBSE ಬೋರ್ಡ್ ಬಿಡುಗಡೆ ಮಾಡಿದೆ. ಹಾಗಿದ್ರೆ ಶಾಂಪಲ್ ಪೇಪರ್ ಯಾವ ರೀತಿ ಇದೆ, ಏನಾದರೂ ಬದಲಾವಣೆ ಆಗಿದೆಯಾ ಈ ವರ್ಷದಲ್ಲಿ, ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಟೈಮಿಂಗ್ಸ್ 3 ಅವರ್ಸ್ ಸೇಮ್ ಇದೆ, 80 ಮಾರ್ಕ್ಸ್ ಇದೆಲ್ಲ ಸೇಮ್ ಇರುತ್ತದೆ. ಸೂಚನೆಗಳು, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 15 ಮುಖ್ಯ ಪ್ರಶ್ನೆಗಳಿರುತ್ತವೆ. ಓಕೆ, ಈ ಪ್ರಶ್ನೆ ಪತ್ರಿಕೆಯು ಪಾರ್ಟ್ ಎ ಮತ್ತು ಪಾರ್ಟ್ 1 ಪಾರ್ಟ್ 2 ಎಂಬ ಎರಡು ಭಾಗಗಳಿರುತ್ತವೆ. ಅದರಲ್ಲಿ ABCD ಎಂಬ 4 ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಪಾರ್ಟ್ 1 ಸೆಕ್ಷನ್ ಎ ನಲ್ಲಿ ಒಟ್ಟು 4 ಮುಖ್ಯ ಪ್ರಶ್ನೆಗಳು, 10 ಬಹು ಆಯ್ಕೆ ಪ್ರಶ್ನೆಗಳು, ಉಪ ಪ್ರಶ್ನೆಗಳು ಮತ್ತು ಬರವಣಿಗೆಯ 10 ಪ್ರಶ್ನೆಗಳು ಇರುತ್ತವೆ ಪಾರ್ಟ್ 1 ಸೆಕ್ಷನ್ ಎಯಲ್ಲಿ. ಓಕೆ, ಪಾರ್ಟ್ 2. ಈಗ ಪಾರ್ಟ್ 1 ಸೆಕ್ಷನ್ ಬಿ ಅಲ್ಲಿ ನೋಡೋಣ. ಅನ್ವಯಿಕ ವ್ಯಾಕರಣ, 10 ಬಹು ಆಯ್ಕೆಯ ಪ್ರಶ್ನೆಗಳು, 5 ಬರವಣಿಗೆ ಪ್ರಶ್ನೆಗಳು ಮತ್ತು ಪಠ್ಯ ಪೂರಕದ 5 ಬಹು ಆಯ್ಕೆಯ ಪ್ರಶ್ನೆಗಳು ಉತ್ತರಿಸಬೇಕಾಗುತ್ತದೆ. ಈಗ ಪಾರ್ಟ್ 2 ಸೆಕ್ಷನ್ ಸಿ ನೋಡಿ. ಪಾರ್ಟ್ 1 ನೋಡಿ, ಎ ಮತ್ತು ಬಿ ಅಂತ ಬರುತ್ತದೆ. ಪಾರ್ಟ್ 1 ಎ ಪಾರ್ಟ್ 1 ಬಿ ಅಂತ ಬರುತ್ತದೆ. ಓಕೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ವೆರಿ ಇಂಪಾರ್ಟೆಂಟ್ ಇರುತ್ತದೆ. ಇದು ಕೂಡ ನಿಮಗೆ ನಿಮಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ ಸ್ವರೂಪ ಪ್ಯಾಟರ್ನ್ ಯಾವ ರೀತಿ ಇದೆ ಅಂತ ಗೊತ್ತಿರಬೇಕಾಗುತ್ತದೆ, ಅದು ಕೂಡ ಇಂಪಾರ್ಟೆಂಟು. ಈಗ ಪಾರ್ಟ್ 2 ಸೆಕ್ಷನ್ ಸಿ ಅಂತ ಬರುತ್ತದೆ. ಪಾರ್ಟ್ 2 ಸೆಕ್ಷನ್ ಸಿ ಮತ್ತು ಪಾರ್ಟ್ 2 ಸೆಕ್ಷನ್ ಬಿ ಅಂತ ಬರುತ್ತದೆ. ಸೆಕ್ಷನ್ ಸಿಯಲ್ಲಿ ಬರವಣಿಗೆ ಕೌಶಲ್ಯದಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಅಂದರೆ ಅಲ್ಲಿ ಎಲ್ಲ ಪ್ರಶ್ನೆ ಅಂದರೆ ಯಾವ್ಯಾವ್ದು ಇರುತ್ತದೆ? ರೈಟಿಂಗ್ ಸೆಕ್ಷನ್ನಲ್ಲಿ ಲೆಟರ್ ರೈಟಿಂಗ್, ಎಸ್ಎ ರೈಟಿಂಗ್, ರಿಪೋರ್ಟ್ ರೈಟಿಂಗ್, ಈ ಮೂರನ್ನು ನೀವು ಉತ್ತರಿಸಬೇಕಾಗುತ್ತದೆ. ಓಕೆ ಮಕ್ಕಳೇ, ಈಗ ಪಾರ್ಟ್ 2 ಸೆಕ್ಷನ್ ಬಿಯಲ್ಲಿ ಪಠ್ಯಗಳ ಅಧ್ಯಯನದಲ್ಲಿರುವ 11 ರಿಂದ 15 ಮುಖ್ಯ ಪ್ರಶ್ನೆಗಳು, 11 ರಿಂದ 15 ಪ್ರಶ್ನೆಗಳಲ್ಲಿರುತ್ತವೆ. ಯಾಕಂದ್ರೆ ಮುಖ್ಯ ಪ್ರಶ್ನೆಗಳು 15 ಇರುತ್ತದೆ ಅಲ್ಲ, 15 ಅಂದರೆ ಎಂಡ್ ಆಗುತ್ತದೆ ಅಲ್ಲಿಗೆ. ಓಕೆ, ಪ್ರಶ್ನೆ ಪತ್ರಿಕೆ ಎಂಡ್ ಆಗುತ್ತದೆ. ಅಲ್ಲಿ ಕೊಟ್ಟಿರುವ ಸೂಚನೆಯಂತೆ ನೀವು ಉತ್ತರಿಸಬೇಕಾಗುತ್ತದೆ. ಪ್ರಶ್ನೆಗೆ ಅನುಗುಣವಾಗಿ ಅಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೋ ಅದಕ್ಕೆ ತಕ್ಕ ಹಾಗೆ ನೀವು ಉತ್ತರಿಸಬೇಕಾಗುತ್ತದೆ. ಇದು ಸೂಚನೆಗಳು. ಯಾಕಂದರೆ ಕೆಲವೊಂದು ಸಲ ನಮಗೆ ಪ್ರಶ್ನೆ ಪತ್ರಿಕೆಯ ಸೂಚನೆಗಳು, ನಿಯಮಗಳು, ಸ್ವರೂಪ ಗೊತ್ತಿಲ್ಲ ಅಂದರೆ ನಮ್ಮದು ಕೆಲವೊಂದು ಸಲ ರಾಂಗ್ ಆಗೋಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಓಕೆ ಮಕ್ಕಳೇ, ಹಾಗಿದ್ರೆ ಪಾರ್ಟ್ 1 ಎಷ್ಟು ಅಂಕ? 40 ಅಂಕ ಇರುತ್ತದೆ. ಅದರಲ್ಲಿ ಯಾವುದು? ವಾಚನ ಮತ್ತು ಗ್ರಹಿಕ ಕೌಶಲ, ಅನ್ವಯಿಕ ವ್ಯಾಕರಣ, ಬಹು ಆಯ್ಕೆಯ ಪಠ್ಯಗಳ ಅಧ್ಯಯನ, ಇದು ಬರುತ್ತದೆ. ವಾಚನ ಮತ್ತು ಗ್ರಹಿಕೆ 20 ಅಂಕಗಳು, ಅನ್ವಯಿಕ ವ್ಯಾಕರಣ 15, ಬಹು ಆಯ್ಕೆಯ ಪಠ್ಯಗಳ ಅಧ್ಯಯನ 5 ಅಂಕಗಳು ಇಲ್ಲಿ ಬಂದಿರುತ್ತದೆ. ಈಗ ಪಾರ್ಟ್ 2 40 ಅಂಕ, ಸೇಮ್ ಪಾರ್ಟ್ 1 40, ಪಾರ್ಟ್ 2 40, ಒಟ್ಟು 80 ಅಂಕ ಅಲ್ಲ. ಬರವಣಿಗೆ ಕೌಶಲದಲ್ಲಿ 12 ಅಂಕಗಳು ಇರ್ತದೆ. ಪಠ್ಯಗಳ ಅಧ್ಯಯನ 28, ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈ ಒಳಗೊಂಡಿರುತ್ತದೆ. ಓಕೆನಾ, ಹಾಗಿದ್ರೆ ಪಾರ್ಟ್ 1 40 ಅಂಕಗಳು ಯಾವುದು? ಸೆಕ್ಷನ್ ಎ ಅಲ್ಲಿ ನೋಡೋಣ. ವಾಚನ ಮತ್ತು ಗ್ರಹಿಕ ಕೌಶಲ್ಯಗಳು ಇಲ್ಲಿ 20 ಅಂಕ ಇರುತ್ತದೆ. 20 ಅಂಕದಲ್ಲಿ ಯಾವ ಯಾವ್ದು ಬರುತ್ತದೆ? MCQs ಇರುತ್ತದೆಯಾ, ಯಾವುದಿರುತ್ತದೆ, ಯಾವುದಿರಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, ಈ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 5 × 1 5 × 1 ಕೊಟ್ಟಿದ್ದಾರಲ್ಲ, ಇದು ಎಂಥ ಪ್ರಶ್ನೆ? ಇದು MCQs ಪ್ರಶ್ನೆ ಆಗಿರುತ್ತದೆ ಮಕ್ಕಳೇ. MCQ ಪ್ರಶ್ನೆ ಇದು. ಓಕೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, MCQ ಪ್ರಶ್ನೆಗಳು ಇದು. ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲಿ 5 ಪ್ರಶ್ನೆಗಳು ಇರುತ್ತವೆ. ಆ 5 ಪ್ರಶ್ನೆಗಳು ಕೂಡ ಎಂಥ ಪ್ರಶ್ನೆಗಳಾಗಿರುತ್ತವೆ ಅಂದರೆ ನೋಡಿ ಇಲ್ಲಿ ಪ್ರಶ್ನೆಗಳು. ಕೋಲಾರ ಜಿಲ್ಲೆಯ ಪ್ರಮುಖ ಕಸುಬುಗಾರರೆಂದರೇನು, ಕಸುಬುಗಳೆಂದರೇನು ಅಂತ ಇದೆಯಲ್ಲ, ಇಲ್ಲಿ ಈ 5 ಪ್ರಶ್ನೆಗಳಲ್ಲಿ ಇದು ಕೂಡ MCQ ಆಗಿರುತ್ತೆ. ನೋಡಿ ಆಪ್ಷನ್ಸ್ A, B, C, D ಅಂತ 4 ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಈ ಮೇಲಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ, ಟಿಕ್ ಮಾಡಬೇಕಾಗುತ್ತದೆ. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ A, B, C, D ಯಾವುದು, D ಅಂತ ಮಾತ್ರ ಬರಿಬಿಡಿ ಮಕ್ಕಳೇ. ಪೂರ್ತಿಯಾದಂತಹ ಉತ್ತರವನ್ನು ನೀವು ಬರಿಬೇಕಾಗುತ್ತದೆ. ಕೃಷಿ, ಪಶು ಸಾಗಾಣಿಕೆ ಹಾಗೂ ರೇಷ್ಮೆ ಉದ್ಯಮ, ಆಪ್ಷನ್ಸ್
ಡಿ ಆಗಿರುತ್ತದೆ. ಒಂದರಲ್ಲಿ ಡಿ, ಓಕೆನಾ? ಎರಡರಲ್ಲಿ ಆಪ್ಷನ್ಸ್ ಇಲ್ಲಿ ಎ ಆಗಿದೆ, ಆಪ್ಷನ್ಸ್ ಎ ಈ ರೀತಿ. ಓಕೆ, ಕೀ ಆನ್ಸರ್ ಕೊಟ್ಟಿದ್ದಾರೆ, ನಾನು ಕೀ ಆನ್ಸರನ್ನು ಕೊಡ್ತೀನಿ ಮಕ್ಕಳೇ ನಿಮಗೆ. ಓಕೆ, ಕೋಲಾರ ಜಿಲ್ಲೆಯು ಡ್ಯಾಶ್ ಇಲ್ಲಿ ನೋಡಿ, ಇಲ್ಲಿನೂ ಅಷ್ಟೇ, ನಿಮಗೆ ನಾಲ್ಕು ಆಪ್ಷನ್ಸ್ ಇರುತ್ತದೆ. ಆಪ್ಷನ್ ಸಿ ಅಲ್ಲಿ ಇಲ್ಲಿ ನೀವು ಕೋಲಾರಮ್ಮ ಈ ರೀತಿ ಆಪ್ಷನ್ ಸಿ ಅಂತ ಗುರುತಿಸಬೇಕಾಗುತ್ತದೆ. ಇದಕ್ಕೆ ಇದು ಕ್ವಶನ್ ಕೂಡ ಇದೆ, ಕೀ ಆನ್ಸರು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ಸ್ ಬಿ. ಇಲ್ಲಿ ಈ ಹೇಳಿಕೆಗಳು ಕೊಡ್ತಾವಲ್ಲ, ಹೇಳಿಕೆ ಒಂದು ಎರಡು ಮೂರು ನೋಡಿ, ಈ ಸಲ ಹೇಳಿಕೆ ಒಂದು ಎರಡು ಅಂತ ಪ್ರತಿ ವರ್ಷ ಬರ್ತಾ ಇತ್ತು, ಈ ಸಲ ಮೂರು ಅನ್ನೋದು ಕೂಡ ಜಾಯಿನ್ ಆಗಿದೆ, ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕಾಣುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. ನೋಡಿ, ಮೂರನ್ನು ಕೇಳಿದ್ದಾರೆ, ಹೇಳಿಕೆ ಒಂದು ಎರಡು ಮೂರು ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಹೇಳಿಕೆ ಡಿ, ಆಪ್ಷನ್ಸ್ ಡಿ ಆಗಿರುತ್ತದೆ, ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಇನ್ನು ಎರಡನೆಯದು, ಗದ್ಯದ ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, 5:1. ಇದು ಕೂಡ 5, ಇದು ಎರಡನೆಯದು. ಇದು ಕೂಡ ಎಂಥ ಪ್ರಶ್ನೆಗಳಾಗಿರುತ್ತದೆ ಮಕ್ಕಳೇ? ಇದು ಕೂಡ ಎಂ ಸಿ ಕ್ಯೂಸ್ ಪ್ರಶ್ನೆಗಳೇ ಆಗಿರುತ್ತದೆ. ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ, ಸರಿಯಾದ ಉತ್ತರ ಯಾವುದಂತ ಹೇಳಿ ನೀವು ನೋಡಿಕೊಂಡು ಮಾಡಬೇಕಾಗುತ್ತದೆ. ಒಂದು ಆಪ್ಷನ್ಸ್ ಒಂದರಲ್ಲಿ ಡಿ ಯಾವುದು ನೋಡಿ, ಆಪ್ಷನ್ಸ್ ಡಿ. ಎರಡನೇಲಿ ಯಾವುದು ಅಂತ ನೋಡಿ, ಎರಡನೇಲಿ ಸಿ ಆಗಿರುತ್ತದೆ. ಮೂರನೇದರಲ್ಲಿ ನೋಡಿ, ಹೇಳಿಕೆ ಒಂದು, ಹೇಳಿಕೆ ಎರಡು, ಹೇಳಿಕೆ ಮೂರು, ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಹೇಳಿಕೆ ಎರಡೇ ಇರ್ತಾ ಇತ್ತು, ಈ ವರ್ಷ ಹೇಳಿಕೆ ಮೂರು ಕೊಟ್ಟಿದ್ದಾರೆ. ಓಕೆ, ನೆನಪಿರಲಿ, ಆಪ್ಷನ್ಸ್ ಸಿ, ಮೂರು ಹೇಳಿಕೆಗಳು ಸರಿಯಾಗಿವೆ ಅಂತ ಆ ಥರ. ಓಕೆ, ಹೇಳಿಕೆ ಪ್ರಶ್ನೆಯಲ್ಲಿ ಈ ಸಲ ಮೂರು ಬರುತ್ತದೆ ಅಂತ ಆಯಿತು, ನಾವು ಎರಡನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಈಗ ಮೂರು ಬರುತ್ತದೆ. ಓಕೆ, ನೆಕ್ಸ್ಟ್ ನಾಲ್ಕನೇದ್ರು ಕೂಡ ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತದೆ ಯಾವುದು ಅಂತ ಹೇಳಿ. ಇದು ನೋಡಿಕೊಂಡು ನೀಟಾಗಿ ಆಪ್ಷನ್ಸ್ ಇರೋದ್ರಿಂದ ನಾನು ನಿಮಗೆ ಕೊಡ್ತೀನಿ ಇದನ್ನು. ನೆಕ್ಸ್ಟು ಇಲ್ಲಿ ಇಲ್ಲಿ ನಿಮಗೆ ಐದನೇದು ಆಪ್ಷನ್ಸ್ ಆದಿ ಸ್ವರೂಪ ಅಂತ. ಓಕೆ, ಇದು ಯಾವುದು ನಾಲ್ಕನೇದು, ಐದನೇದು. ಇನ್ನು ಮೂರನೆಯದು ಯಾವುದು ಬರುತ್ತದೆ, ನಿಮ್ಮ ಪ್ರಶ್ನೆ ಪತ್ರಿಕೆಯ ಮೂರನೆಯದು ಯಾವುದು ಬರುತ್ತದೆ ಅಂತ ಹೇಳಿದರೆ, ಸೀನ್ ಪ್ಯಾಸೇಜ್. ನಿಮ್ಮ ಪುಸ್ತಕದೇ ಒಂದು ಲೆಸನ್ ಬಂದಿರುತ್ತದೆ, ನಿಮ್ಮ ಪುಸ್ತಕದೇ ಒಂದು ಲೆಸನ್. ಇಲ್ಲಿ ದೇವನೂರು ಮಹಾದೇವ ಅವರು ಬರೆದಿರುವಂತ ಎದೆಗೆ ಬಿದ್ದ ಅಕ್ಷರ ಒಂದು ಪಾಠವನ್ನು ನಿಮಗೆ ಇಲ್ಲಿ ಕೇಳಿದ್ದಾರೆ. ಹಂಗಂತ ಇದರಲ್ಲಿ ಫೈನಲ್ ಪೇಪರ್ನಲ್ಲಿ ಕೂಡ ನಿಮ್ಗೆ ಇದನ್ನೇ ಕೇಳ್ತಾರಂತ ಇಲ್ಲ, ಯಾವುದಾದ್ರೂ ಕೇಳ್ಬಹುದು. ಒಟ್ಟಿನಲ್ಲಿ ಈ ರೀತಿ ಇದು ನಿಮಗೆ ಇದು ಇರುತ್ತದೆ ಅನ್ನೋದಕ್ಕೆ. ಓಕೆ, ಮೂರನೆಯದು ನಿಮಗೆ ಸೀನ್ ಪ್ಯಾಸೇಜ್ ಆಗುತ್ತದೆ. ಅನ್ಸೀನ್ ಪ್ಯಾಸೇಜ್ ಎರಡು ಇರುತ್ತದೆ ಮಕ್ಕಳೇ, ಎರಡೂ ಗದ್ಯ ಭಾಗನೆ, ಪದ್ಯ ಇರುವುದಿಲ್ಲ, ಎರಡೂ ಗದ್ಯನೇ ಇರುತ್ತದೆ. ಅದು ಎರಡೂ ಕೂಡ ಆಪ್ಷನ್ಸ್ ಎಂ ಸಿ ಕ್ಯೂಸ್ ಇರುತ್ತದೆ ನಿಮಗೆ ಟಿಕ್ ಮಾಡುವಂಥದ್ದು ನಾಲ್ಕು. ಓಕೆ, ಇದ್ರೆ ಈ ಸೀನ್ ಪ್ಯಾಸೇಜ್ ಇದೆಯಲ್ಲ, ಇದು ನೋ ಎಂ ಸಿ ಕ್ಯೂಸ್. ಇದೇನಾಗಿರುತ್ತದೆ ಅಂತ ಹೇಳಿದ್ರೆ, ನಿಮಗೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಇದು ಕೂಡ 5 ಮಾರ್ಕ್ಸ್ ಇರುತ್ತದೆ, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತದೆ. ನೋಡಿ, ಡಾಕ್ಟರ್ ಅಶೋಕ್ ಪೈ ಅವರು ಯಾವ ಸಂಶೋಧನೆಯ ಸತ್ಯವನ್ನು ಹೇಳಿದರು ಅನ್ನೋದಕ್ಕೆ ನೀವಿಲ್ಲಿ ನೋಡ್ಕೊಳ್ಬೇಕು. ಡಾಕ್ಟರ್ ಅಶೋಕ್ ಪೈ ಅವರು ಸಂಶೋಧನೆಯ ಸತ್ಯವನ್ನು ನೋಡು ಈ ರೀತಿಯಾಗಿ ಇಲ್ಲೇ ಇರುತ್ತದೆ ಆನ್ಸರ್, ಇಲ್ಲೇ ಇರುತ್ತದೆ ಅವರು ಆನ್ಸರ್ ಎಲ್ಲ ಇಲ್ಲೇ ಇದ್ದಾವೆ, ನೋಡಿಕೊಂಡು ಹೇಳಬೇಕಾಗುತ್ತದೆ. ಯಾಕೆ ಆನ್ಸರ್ ಅನ್ನು ನಾನು ಬಿಡ್ತೀನಿ, ಅದನ್ನು ಕೂಡ ಕೊಡ್ತೀನಿ ಇವಾಗ ನಿಮಗೆ. ಓಕೆ, ನೆಕ್ಸ್ಟ್ ನಾಲ್ಕನೇದು, ಇದು ಕೂಡ ನಾಲ್ಕು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನಾಲ್ಕನೇದು ಕೂಡ ಸೀನ್ ಪೊಯಮ್ ಆಗಿರುತ್ತದೆ. ನಿಮ್ಮ ಗದ್ಯ ಲೆಸನಲ್ಲೇ ಪಠ್ಯ ಪುಸ್ತಕದಲ್ಲೇ ಇರುವಂಥದ್ದು ಸೀನ್. ಓಕೆ, ಸೀನು ಒಂದು ಗದ್ಯ ಒಂದು ಪದ್ಯ ಇರುತ್ತದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಒಂದು ಸೀನ್ ಏನೇನಿರುತ್ತದೆ, ಒಂದು ಗದ್ಯ ಒಂದು ಪದ್ಯ, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂಥದ್ದು. ಆದರೆ ಇಲ್ಲಿ ನಿಮಗೆ ಹಸಿರು ಪದ್ಯವನ್ನು ಕೇಳಿದರು, ಹಸಿರು ಪದ್ಯವನ್ನು ಕೇಳಿದರೆ, ಕುವೆಂಪು ಅವರು ಬರೆದಿರುವ ಹಸಿರು ಪದ್ಯವನ್ನು ಕೇಳಿದ್ದಾರೆ. ಆದರೆ ಫೈನಲಲ್ಲಿ ಇದನ್ನೇ ಕೇಳ್ತಾರೆ ಅಂತ ಅಲ್ಲ, ಬೇರೆ ಯಾವುದನ್ನಾದರೂ ಕೇಳುತ್ತಾರೆ. ಓಕೆ ಮಕ್ಕಳೇ, ಹಸಿರು ಪದ್ಯ ನಿಮಗೆ ಗೊತ್ತಿದೆಯಲ್ಲ, ಇಲ್ಲಿ ಕ್ವಶನ್ನಿನ ಆನ್ಸರ್ಗಳು ಇದ್ದಾವೆ, ನೀವು ನೋಡಿಕೊಂಡು ಆರಾಮ್ಸೆ ಬರೀಬಹುದು. ಓಕೆ, ಇಲ್ಲಿಗೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಇದು ಎಂ ಸಿ ಕ್ಯೂಸ್ ಅಲ್ಲ. ಓಕೆ, ವಾಕ್ಯದಲ್ಲಿ ಬರೀಬೇಕು, ಯಾಕಂದರೆ ಅಲ್ಲೇ ಇರುತ್ತದೆ, ನೋಡ್ಕೊಂಡು ಬರೆಯೋದು. ಹಾಗಿದ್ರೆ ನಿಮಗೆ 20 ಅಂಕ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಈಗ ನೋಡಿ, ಈ 20 ಅಂಕ ಅನ್ಸೀನ್ ಪ್ಯಾಸೇಜ್ ಪ್ಲಸ್ ಸೀನ್ ಪ್ಯಾಸೇಜ್. ಸೀನ್ ಪ್ಯಾಸೇಜ್ ಅನ್ಸೀನ್ ಪ್ಯಾಸೇಜ್ ಹೊರಗಡೆಯಿಂದ ಬರುತ್ತದೆ, ಸೀನ್ ಪ್ಯಾಸೇಜ್ ನಿಮ್ಮ ಟೆಕ್ಸ್ಟ್ ಬುಕ್ಕಿನಿಂದನೇ ಒಂದು ಗದ್ಯ ಒಂದು ಪದ್ಯ ಬರುತ್ತದೆ. ವೆರಿ ಕ್ಲಿಯರ್ ಮಕ್ಕಳೇ? ಓಕೆ, ನೆಕ್ಸ್ಟ್ ಹೋಗ್ತೀನಿ ನಾನು. ಓಕೆ, ಸೆಕ್ಷನ್ ಬಿ. ಸೆಕ್ಷನ್ ಬಿ ಅನ್ವಯಿಕ ವ್ಯಾಕರಣ ಮತ್ತು ಪಠ್ಯಪೂರಕ ಅಧ್ಯಯನ, 20 ಅಂಕಗಳು, 20 ಅಂಕಗಳು. ಓಕೆ, ಕೆಳಗಿನ ಪ್ರತಿಯೊಂದು ಬಹುವಾಕ್ಯ ಪ್ರಶ್ನೆಗಳು ಇಲ್ಲಿ ನೋಡಿ. ಈ ಅನ್ವಯಿಕ ವ್ಯಾಕರಣದಲ್ಲಿ ಹೇಗಿರುತ್ತದೆ ಅಂದರೆ, ಬಹುವಾಕ್ಯ ಪ್ರಶ್ನೆಗಳು 20 ಅಂಕ ಹೇಳಿದ್ದಾರೆ, ಆದರೆ
ಇಪ್ಪತ್ತು ಅಂಕದಲ್ಲಿ ಬಹುವಾಕ್ಯ ಪ್ರಶ್ನೆನ? ಇಲ್ಲ, ಇಲ್ಲಿ ಪಠ್ಯಪೂರಕ ಅಧ್ಯಯನ ಇರುತ್ತದೆ, ವ್ಯಾಕರಣ ಪ್ಲಸ್ ಪಠ್ಯಪೂರಕ ಅಧ್ಯಯನ. ಓಕೆ, ಕೆಳಗಿನ ಪ್ರತಿಯೊಂದು ಬಹುವಾಕ್ಯ ಪ್ರಶ್ನೆಗಳು ನಾಲ್ಕು ಉತ್ತರವನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಯಾವುದು? 10 × 1, 10 ಬಹುವಾಕ್ಯ ಪ್ರಶ್ನೆಗಳು. 10 ಎಂಥ ಕ್ವಶನ್ಗಳು? MCQs ಕ್ವಶನ್ಗಳು 10 ಇರುತ್ತದೆ. ವೆರಿ ಕ್ಲಿಯರ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಸಂಧಿ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಈ ರೀತಿ ಪ್ಯಾಟರ್ನ್ ಅಲ್ಲಿ ನಿಮಗೆ ಕೇಳ್ತಾರೆ. ಓಕೆ, ಇದು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಆಪ್ಷನ್ಸ್ ಯಾವುದಂತ ನೀವು ನೋಡಬೇಕು. ಸೈನಾಧಿಪತಿ ಅಂತ, ಸೈನ ಪ್ಲಸ್ ಅಧಿಪತಿ ಅಂತ ಆಗಿರುತ್ತದೆ. ಇಲ್ಲಿ ನೀವು ನೋಡ್ಕೊಳ್ಬೇಕು. ಬೆಂಬತ್ತು, ಬೆನ್ನು ಪ್ಲಸ್ ಮತ್ತು ಬೆಂಬತ್ತು, ಇಲ್ಲಿ ಆದೇಶ ಸಂಧಿ. ಮನ್ವಂತರ, ಇಲ್ಲಿ ಎಣ್ ಸಂಧಿ. ಏಕೈಕ ವೀರ, ಏಕ ಪ್ಲಸ್ ಏಕವೀರ, ಇಲ್ಲಿ ವೃದ್ಧಿ ಸಂಧಿ. ಈ ರೀತಿ ನೀವು ಹೊಂದಾಣಿಕೆ ಮಾಡಿಕೊಂಡು ನೀವು ಮಾಡಬೇಕಾಗುತ್ತದೆ. ಇಲ್ಲಿ ಡಿ ಆಪ್ಷನ್ಸ್ ಆಗಿರುತ್ತದೆ. ಓಕೆನಾ? ಈಗ ಕೆಳಗಿನ ಪದಗಳಲ್ಲಿ ಸಮಾಸ ಪದಗಳನ್ನು ಓದಿ ದಿಗು ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ. ಎಲ್ಲವನ್ನು ಮಾಡಂಗಿಲ್ಲ, ಇಲ್ಲಿ ಯಾವ ಸಮಾಸ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಬರಿಬೇಕು. ದಿಗು ಸಮಾಸ, ಧರ್ಮರಕ್ಷಕ, ಕಾಡುಕೋಣ, ನಾಲ್ವಡಿ, ಮುಮ್ಮಡಿ, ಇಮ್ಮಾವು, ಹೊಸಗನ್ನಡ, ಪಂಚಲೋಹ, ಸಪ್ತ ಋಷಿಗಳು, ಇಲ್ಲಿ ಯಾವುದು ನೋಡಿ? ಇಲ್ಲಿ ನಾಲ್ವಡಿ, ನಾಲ್ಕು ಪ್ಲಸ್ ಮಡಿ, ಮುಮ್ಮಡಿ, ಇಲ್ಲಿ ನೋಡಿ 3 + 4 ಆಗುತ್ತದೆ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತದೆ ಅಲ್ವಾ? ಸಾರಿ, 2 + 4, 2 + 4, ಹಾಗಾಗಿ ಆಪ್ಷನ್ಸ್ ಬಿ ಇರುತ್ತದೆ. ದೇವರನ್ನು ಎಂಬ ಪದವು ದ್ವಿತೀಯವಿಭಕ್ತಿ ಆದರೆ ದೇಶದೊಳ್, ವಳ್, ಯೊಳ್ ಅಂತ ಬಂದ್ರೆ ಯಾವುದದು? ಹಳೆಗನ್ನಡದ ಸಪ್ತಮಿ ವಿಭಕ್ತಿಯಾಗಿರುತ್ತದೆ. ನೆನ್ಪಿಟ್ಕೊಡಿ ಮಕ್ಕಳೇ, ವಳ್, ಯೊಳ್. ಓಕೆ, ಕನ್ನಡದಲ್ಲಿ ಅಲ್ಲಿ ಅಂತ ಹೇಳ್ತೀವಲ್ಲ, ಅದೇ ಹಳೆಗನ್ನಡದಲ್ಲಿ ಯೊಳ್, ವಳ್, ದೊಳ್ ಈ ತರ ಬಂದ್ರೆ ಅದು ಸಪ್ತಮಿ ವಿಭಕ್ತಿ. ಓಕೆ, ನೆಕ್ಸ್ಟ್. ಇಲ್ಲಿ ಮಕ್ಕಳೇ ಇದೊಂದು ಬದಲಾವಣೆ ಮಾಡಿದ್ದಾರೆ ಅಂತ ಕಾಣಿಸುತ್ತದೆ. ಇಷ್ಟು ವರ್ಷದಲ್ಲಿ ನಾವು ಸರ್ವನಾಮ ಮಾತ್ರ ಕೇಳ್ತಾ ಇದ್ದೀವಿ. ಈಗ ಇವರು ಏನೇನೋ, ಈಗ ಪ್ರಥಮ ಪುರುಷ, ಮಧ್ಯಮ ಪುರುಷ, ಪ್ರಶ್ನಾರ್ಥಕ, ಆತ್ಮಾರ್ಥಕ ಎಲ್ಲ ಈ ತರ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಈಗ ಮಧ್ಯಮ ಪುರುಷಕ್ಕೆ ಮತ್ತು ಉತ್ತಮ ಪುರುಷಕ್ಕೆ, ಪ್ರಥಮ ಪುರುಷಕ್ಕೂ ಕೂಡ ಮಕ್ಕಳಿಗೆ ನಾವು ರೆಡಿ ಮಾಡಬೇಕಾಗುತ್ತದೆ. ಯಾಕಂದ್ರೆ ಇಲ್ಲಿ ಕೇಳಿದ್ದಾರೆ ನೋಡಿ, ನೀನು, ನೀವು, ಮಧ್ಯಮ ಪುರುಷ ಆದರೆ ಮಧ್ಯಮ ಪುರುಷ ಸರ್ವನಾಮ ಆದರೆ ನಾನು, ನಾವು ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತಮ ಪುರುಷ ಸರ್ವನಾಮ ಆಗಿರುತ್ತದೆ. ಈಗ ನಾವು ಸರ್ವನಾಮದಲ್ಲಿ ಬರೀ ಅದು, ಇದು, ಅವನು, ಅವಳು ಈ ಥರ ಮಾತ್ರ ಟೀಚ್ ಮಾಡ್ತಾ ಇದ್ದೀವಿ. ಈಗ ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ ಇವು ಕೂಡ ಟೀಚ್ ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ. ಓಕೆ, ನೆನಪಿರಲಿ, ಸ್ವಲ್ಪ ಬದಲಾವಣೆ ಆಗಿದೆ ಇದು. ಇದು ಆ್ಯಕ್ಚುಲಿ ಬೇಡದಾಗಿತ್ತು ನನ್ನ ಪ್ರಕಾರದಲ್ಲಿ, ಇದು ಬೇಡಾಗಿತ್ತು. ಯಾಕಂದರೆ ಮತ್ತೆ ಒಂದೊಂದು ಆ್ಯಡ್ ಮಾಡ್ತೀವಿ, ಈಗಾಗಲೇ ಸಾಕಷ್ಟು ಗ್ರಾಮರ್ಗಳಿದ್ದಾವೆ, ಮಕ್ಕಳಲ್ಲಿ ಗೊಂದಲ ಉಂಟಾಗುತ್ತದೆ. ಹಾಗಾಗಿ ಮತ್ತೆ ಇವಾಗ ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ ಇದೆಲ್ಲವನ್ನು ಮಾಡ್ತಾ ಹೋದರೆ ಅದರಲ್ಲಿ ಅನೇಕ ರೀತಿ ವಿಭಾಗಗಳು ಬರುತ್ತದೆ, ಅದರ ಒಳಗಡೆ ಡೀಪ್ ಆಗಿ. ಆಮೇಲೆ ಅಲ್ಲಿ ಫೈನಲ್ ಕ್ವಶನ್ ಪೇಪರ್ ಕೇಳೋರು ಏನೇನೆಲ್ಲ ಕೇಳಿ ಆಮೇಲೆ ಮಕ್ಕಳಲ್ಲಿ ಗೊಂದಲ ಉಂಟಾಗುತ್ತದೆ ಏನಂತ. ಆ ಒಂದು ಕಾರಣಕ್ಕೋಸ್ಕರ ನನಗನ್ಸಿದ ಪ್ರಕಾರದಲ್ಲಿ ಇದು ಬೇಡದಾಗಿತ್ತೇನೋ, ಬರೀ ಸರ್ವನಾಮ ಸಾಕಾಗಿತ್ತು ಮಕ್ಕಳಿಗೆ. ಯಾಕಂದ್ರೆ 10ನೇ ತರಗತಿ ಮಕ್ಕಳಲ್ಲ, ಏನು ಕಾಂಪಿಟೇಟಿವ್ ಏನೋ, ಏನು ಸ್ಪರ್ಧಾತ್ಮಕ ಪರೀಕ್ಷೆ ಏನಲ್ಲ ಇದು, ಸಾಕಾಗಿತ್ತು, ಸರ್ವನಾಮ ಸಾಕಾಗಿತ್ತು, ಬಟ್ ಕೇಳಿದ್ದಾರೆ. ಓಕೆ, ಅದೇ ಇರಲಿ. ಪ್ರೇಕ್ಷಕರು ನಾಟಕವನ್ನು ನೋಡುತ್ತಿದ್ದಾರೆ. ಈ ವಾಕ್ಯದೊಳಗೆ ಧಾತು ನೋಡುತ್ತಿದ್ದಾರೆ, ಕ್ರಿಯಾಪದದ ಮೂಲ ರೂಪ ಏನು ಅಂತ ನೀವು ನೋಡಿಕೊಂಡು ನೋಡು, ಧಾತು ಆಗಿರುತ್ತದೆ. ತಂಗಳು, ತಿಂಗಳು ನೋಡಿ, ತಂಗಳು ಅಂದ್ರೆ ಹಳಸಿದ್ದು, ತಿಂಗಳು ಅಂದ್ರೆ ಮಾಸ ಆಗಿರುತ್ತದೆ, ಅರ್ಥ ವ್ಯತ್ಯಾಸ ನೋಡ್ಕೊಂಡು ನೀವು ಇಲ್ಲಿ ಟಿಕ್ ಹಾಕಿ ಮಕ್ಕಳೇ. ಡಿ, ಹಳಸಲು ಮತ್ತು ಮಾಸ, ಮಾಸ ಅಂದ್ರೆ ತಿಂಗಳು ಇರುತ್ತದೆ. ಇಲ್ಲ, ಉರುವೆ ಅಂದ್ರೆ ಈ ಪದದ ಸಮಾನಾರ್ಥಕ ಪದ, ಭೂಮಿ ಆಗಿರುತ್ತದೆ. ಓಕೆ, ನೆಕ್ಸ್ಟ್. ಲವನು ವೀರಾವೇಶದಿಂದ ಹೋರಾಡಲು ಕುದುರೆಯನ್ನು ಕಟ್ಟಿದನು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಡ್ಯಾಶ್ ವಾಚಕವಾಗಿದೆ. ಇಲ್ಲಿ ವೀರಾವೇಶದಿಂದ ಗುಣವಾಚಕ, ವ್ಯಕ್ತಿಯ ಗುಣವನ್ನು ಹೊಗಳುವಂಥದ್ದು. ಇಲ್ಲಿನೂ ಕೂಡ ಸ್ವಲ್ಪ ಬದಲಾವಣೆ ಎಲ್ಲ ಮಾಡಿದ್ದಾರೆ ಅಂತ ಕಾಣುತ್ತದೆ. ವಸ್ತುವಾಚಕ, ಗುಣವಾಚಕ, ದಿಕ್ವಾಚಕ, ನಾಮಪದದಲ್ಲಿರುವಂಥ ಎಲ್ಲವೂ ಬರ್ತಾ ಇದ್ದಾವೆ ಅಂತ ಕಾಣುತ್ತದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಗ್ರಾಮರ್ ಇದೆ, ಮತ್ತೆ ಅದ್ರ ಒಳಗಡೆ ಗ್ರಾಮರಿಗೆ ಕೈ ಹಾಕಿದರೆ ಮಕ್ಕಳಿಗೆ ಗೊಂದಲ ಆಗುತ್ತದೆ ಎಷ್ಟು ಅಂತ ನೆನ್ಪಿಟ್ಕೊಳ್ಳೋಕ್ಕಾಗುತ್ತದೆ. ಒಂದು ಕೇಳೋದು ಒಂದು ಪ್ರಶ್ನೆ ಅಲ್ವಾ, ಕೇಳೋದು ಒಂದು ಮಾರ್ಕ್ಸಿಗೆ, ಎಲ್ಲವನ್ನು ಕೇಳಿದ್ರೆ ಗೊಂದಲ ಆಗುತ್ತದೆ. ಇದರಲ್ಲೇ ನಮಗೆ ಎಷ್ಟೋ ಮಕ್ಕಳಿಗೆ 100ಕ್ಕೆ 100 ಬಂದಾಗ 99, 98 ಹೊರಟೋಗ್ತಾ ಇರ್ತದೆ ಅಂಕ. ಹಾಗಾಗಿ ಏನೋ ಗೊತ್ತಿಲ್ಲ ನನಗೆ, ಇದು ಬಂದಿದೆ
ಓಕೆ, ನೆಕ್ಸ್ಟ್ ಇದು ಕಂಪಲ್ಸರಿ ಇದ್ದೇ ಇರುತ್ತದೆ, ತತ್ಸಮ ತದ್ವ ಎಲ್ಲರಿಗೂ ಗೊತ್ತಿರುವಂಥದ್ದು. ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ ಅಂತಲೇ ಕೇಳಿದರೆ, ಲಾಸ್ಟ್ ಇಯರ್ ಹೀಗೆ ಇತ್ತು, ಅಂಕುಶ ಅಂಕುಶ, ಶಿರಿ ಶಿರ ಶಿರ, ವರ್ಷ ಹರ್ಷ, ಕಲಶ ಗೋಪುರ. ಇದರಲ್ಲಿ ನೋಡಿ ಒಂದು ಆಪ್ಷನ್ಸ್ ಒಂದು ಮತ್ತು ಎರಡು ಸರಿಯಾದ ಉತ್ತರ. ಈ ರೀತಿಯಾಗಿ ಕೇಳಿರ್ತಾರೆ ಮಕ್ಕಳೇ, ನೋಡ್ಕೊಂಡು ಮತ್ತೆ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಆಪ್ಷನ್ಸ್ ಡಿ. ಇಲ್ಲಿ ಪಟ ಪಟ ಚಟ ಚಟ ತಳ ತಳ ಅಂತ ಕೇಳಿದರೆ ಇದು ಯಾವುದಕ್ಕೂ ಅರ್ಥ ಸಿಗೋದಿಲ್ಲ. ಇದು ತಿಂಡಿ ತಿನಿಸು. ಇನ್ನು ಆರನೇದು, ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಆರನೇದೇ ನೀವು ನೋಡಿ. ಈ 10 MCQ ಗೊತ್ತಾಯ್ತಲ್ಲ, ಈ 10 MCQ ಇರುತ್ತದೆ ಮಕ್ಕಳೇ. ಆದರೆ 15 ಮಾರ್ಕ್ಸಿನ ಗ್ರಾಮರಲ್ಲಿ ಇನ್ನು 5 ನಿಮಗೆ ವಾಕ್ಯದಲ್ಲಿ ಬರೆಯೋದಿರುತ್ತದೆ, ಅದನ್ನು ನೋಡೋಣ. ಕೆಳಗಿನಗಳಲ್ಲಿ ಸೂಚನೆಯಂತೆ ಉತ್ತರ ಬರೆಯಿರಿ, ಕೆಳಗಿನವುಗಳಲ್ಲಿಗಳನ್ನು ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಹೇಳಿದರೆ, ತಾಯಿ ಮಗುವನ್ನು ನೋಡಲು ತೊಟ್ಟಿಲ ಕಡೆಗೆ ಬಾಗಿದಳು. ತಾಯಿ ಮಗುವನ್ನು ನೋಡಲು ತೊಟ್ಟಿಲ ಕಡೆ ಬಾಗಿದಳು. ಈ ವಾಕ್ಯವನ್ನು ವರ್ತಮಾನ ಕಾಲದಲ್ಲಿ ಬರೆಯಿರಿ ಅಂತ ಹೇಳಿದರೆ, ಬಾಗಿದಳು ದ ಇರೋದ್ರಿಂದ ಇದು ಭೂತಕಾಲದಲ್ಲಿದೆ, ಹಾಗಾಗಿ ಇದು ವರ್ತಮಾನಕ್ಕೆ. ಇಲ್ಲಿ ಕೊಟ್ಟಿದ್ದಾರೆ ಅಂತದ್ರಲ್ಲಿ ಕೀ ಅನ್ಸಲಲ್ಲಿ ಕೊಟ್ಟಿದ್ದಾರೆ, ಬಾಗುತ್ತಿದ್ದಾಳೆ ಬಾಗುತ್ತಾಳೆ ಅಂತ ಕೊಟ್ಟಿದ್ದಾರೆ. ಎರಡೂ ಆಪ್ಷನ್ಸು ಕರೆಕ್ಟೇ, ಏನೋ ತಪ್ಪೇನಿಲ್ಲ, ಎರಡು ಸರಿ ಇದೆ. ಬಟ್ ನನ್ನ ಪ್ರಕಾರದಲ್ಲಿ ಈ ಥರ ಕಾಂಪ್ಲಿಕೇಟ್ ಇರೋ ಕ್ವಶನ್ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ಬಾರ್ದು, ಕರೆಕ್ಟಾಗಿರೋ ವಾಕ್ಯವನ್ನು ಕೇಳಬೇಕು. ಯಾಕಂದರೆ ಕೆಲವೊಂದು ಅದು ಸೆಂಟ್ರಲ್ಲಿ, ಯಾಕಂದರೆ 99-98 ಮಕ್ಕಳಿಗೆ ಅಂಕ ನಿಂತಿರ್ತೈತಿ ಫೈನಲ್ ಪೇಪರ್ನಲ್ಲಿ. ಈ ಥರ ಕೇಳಿಬಿಟ್ರೆ ಮಗು ಹೀಗೆ ಎರಡೂ ಬರೆದ್ರೆ ಗೊತ್ತಿದ್ರೆ ಓಕೆ ಶಿಕ್ಷಕರಿಗೆ, ಒಂದೊಂದ್ಸಲ ಒಂದೊಂದು ಸೆಂಟ್ರಲ್ಲಿ ಒಂದೊಂದು ಥರ ಕೊಟ್ಟುಬಿಡ್ತಾರೆ. ಕೀ ಆನ್ಸರಲ್ಲಿ ಬಾಗುತ್ತಿದ್ದಾಳೆ ಇದ್ರೆ ಮಾತ್ರ ಆನ್ಸರ್, ಬಾಗುತ್ತಾಳೆ ಇಲ್ಲಲೇ ಇರಲಿಲ್ಲ ಅಂತ ಹೇಳಿದ್ರೆ ಮಗುಗೆ ಅಂಕ ಸಿಗೋದಿಲ್ಲ. ಹಾಗಾಗಿ ಈ ಥರ ದಯವಿಟ್ಟು ಈ ಥರ ಕಾಂಪ್ಲಿಕೇಟ್ ಇರುವಂಥದ್ದು ಕ್ವಶನ್ಗಳನ್ನು ವಾಕ್ಯವನ್ನು ಕೇಳಲಿಕ್ಕೆ ಹೋಗಬೇಡಿ, ಕರೆಕ್ಟ್ ಇರೋ ವಾಕ್ಯವನ್ನು ಕೇಳಿಬಿಡಿ. ಶಾಂಪಲ್ ಪೇಪರೇ ಇರಲಿ ಫೈನಲ್ ಪೇಪರೇ ಇರಲಿ, ಯಾಕಂದರೆ ಯಾಕೆ ಈ ಥರ ಮಗು ಕೇಳೋದು, ಇದು ಗೊಂದಲ ಆಗುತ್ತದೆ. ಬಾಗುತ್ತಿದ್ದಾಳೆ ಅಂತ ಮಗು ಬರೀದೇನೆ ಇರ್ಬೋದು, ಬಾಗುತ್ತಾಳೆ ಅಂತಲೇ ಬರೀದೇನೆ ಇರ್ಬೋದು, ಯಾವುದೋ ಒಂದು ಕರೆಕ್ಟ್ ಒಂದು ಕ್ಲಿಯರಿಟಿ ಇರುವಂಥದ್ದು ಕೊಡಬೇಕಾಗುತ್ತದೆ. ಇದನ್ನೇ ಫೈನಲ್ ಪೇಪರ್ನವರು ಫಾಲೋ ಅಪ್ ಮಾಡ್ತಾರೆ, ಅವಾಗ ಇದು ಗೊಂದಲ ಆಗುತ್ತದೆ ಮಗುವಿಗೆ. ನಂದೇನು ತಪ್ಪಿಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಎಕ್ಸಾಮ್ ಬರೆಯೋರು ಮಕ್ಕಳು, ಅಂಕ ತೆಗೆದುಕೊಳ್ಳೋರು ಮಕ್ಕಳು, ಅಂಕ ಕೊಡುವರು ಶಿಕ್ಷಕರು. ಯಾಕಂದರೆ ಈ ಗೊಂದಲ ಉಂಟಾಗುವುದು ಶಿಕ್ಷಕರಲ್ಲಿ, ಕೆಲವು ಸೆಂಟ್ರಲ್ ಕೊಡ್ತಾರೆ ಕೆಲವು ಸೆಂಟ್ರಲ್ ಕೊಡೋದಿಲ್ಲ. ಹಂಗಾಗಿ ನನಗೆ ಯಾಕೋ ಇದ್ರ ಮೇಲೆ ಸ್ವಲ್ಪ ಬೇಡದಾಗಿತ್ತೇನೋ ಅಂತ ನನಗೆ ಅನಿಸುತ್ತದೆ. ಯಾಕಂದರೆ ಆ ರೀತಿ ಕೇಳಿಬಿಟ್ರೆ ಮಕ್ಕಳಲ್ಲಿ ಗೊಂದಲ ಉಂಟಾಗುತ್ತದೆ ಅಂತ ನಾನು ಹೇಳಿದೆ. ಮತ್ತು ಬೇರೆ ಏನಲ್ಲ, ನಮಗೇನು ತೊಂದರೆ ಇಲ್ಲ, ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತದೆ. ಮಕ್ಕಳು ಮನೆಯಲ್ಲಿ ಸುಮ್ಮನೆ ಇರುವುದಿಲ್ಲ, ಗಲಾಟೆ ಮಾಡುತ್ತಾರೆ. ಇಲ್ಲಿ ನೋಡಿ ಗ್ರಾಂಥಿಕವಾಗಿ ರೂಪದಲ್ಲಿ ಬರೆಯಿರಿ. ಮಕ್ಕಳು ಮನೆಯಲ್ಲಿ ಸುಮ್ಮನೆ ಇರುವುದಿಲ್ಲ, ಗಲಾಟೆ ಮಾಡುತ್ತಾರೆ ಅನ್ನೋದು ನೀವು ಗ್ರಾಂಥಿಕ ರೂಪದಲ್ಲಿ ಇರುತ್ತದೆ. ನೀವು ಇದೇ ರೂಪದಲ್ಲಿ ಗ್ರಾಮ್ಯ ರೂಪದಲ್ಲಿ ಬರೀಬೇಕಾಗುತ್ತದೆ. ಗ್ರಾಮ್ಯ ರೂಪದಲ್ಲಿ ಇರುತ್ತದೆ, ಗ್ರಾಂಥಿಕ ರೂಪದಲ್ಲಿ ಬರೀಬೇಕಾಗುತ್ತೆ. ಇದು ಗ್ರಾಮ್ಯ ರೂಪದಲ್ಲಿದೆ, ಗ್ರಾಂಥಿಕ ರೂಪದಲ್ಲಿ ಬರೀಬೇಕಾಗುತ್ತದೆ. ಇದನ್ನೆಲ್ಲ ಸಾಮಾನ್ಯ ಬರೀತಾರೆ ಮಕ್ಕಳುಗಳು, ಏನು ತಪ್ಪೇನಿಲ್ಲ. ವಾಕ್ಯವನ್ನು ನಿಷೇಧಾರ್ಥಕ ರೂಪದಲ್ಲಿ ಬರೆಯಿರಿ. ಹುಡುಗರು ಮಳೆ ಬರುವಾಗ ಆಟವಾಡಿದರು, ಆಟ ವಾಡರು, ಯಾಕಂದ್ರೆ ನಿಷೇಧಾರ್ಥಕಲ್ಲ ಹಾಗಾಗಿ. ಇನ್ನು ಕೆಳಗಿನ ಗಾದೆ ಮಾತಿನ ಅರ್ಥವನ್ನು ಬರೆಯಿರಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಇದನ್ನು ಕೊಟ್ಟಿದ್ದಾರೆ ಅವರಿಗೆ. ಯಾಕಂದರೆ ಒಂದು ಕೆಲಸವನ್ನು ಮಾಡಲು ಹೆಚ್ಚು ಸಮಯ ಬೇಕು, ಹಾಳು ಮಾಡಲು ಒಂದು ಕ್ಷಣ ಸಾಕು ಅಂತ ಅರ್ಥವನ್ನು ಕೊಡುತ್ತದೆ. ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅರ್ಥ, ಒಟ್ಟಿಗೆ ಬಾಳಿದರೆ ನಮ್ಮೆಲ್ಲರ ಜೀವನ ಸುಖಮಯವಾಗಿರುತ್ತದೆ. ಮಕ್ಕಳ ಆಲೋಚನೆಗೆ ತಕ್ಕಂತೆ ಅಂಕವನ್ನು ನೀಡಬೇಕು ಅಂತ ಇಲ್ಲಿ ಹೇಳಿದರೆ ಆ ರೀತಿ ಆಗುತ್ತದೆ ಬಿಡಿ, ಅದೇನೋ ಒಂದು ಆಗುತ್ತದೆ, ಕೊಡ್ತಾರೆ ಮಕ್ಕಳು. ಘಾಸಿಗೊಳಿಸು ಈ ಪದವನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲೇ ಬಂದಿದೆ, ಇದು ಮಕ್ಕಳಿದ್ನ ವಾಕ್ಯವನ್ನು ಮಾಡಿದ್ರು ಮಕ್ಕಳ ಹೇಗೆ ವಾಕ್ಯ ಮಾಡ್ತಾರೋ ಅದಕ್ಕೆ ತಕ್ಕಾಗಿ ನಾವು ಆನ್ಸರನ್ನು ಕೊಡಬೇಕಾಗುತ್ತದೆ. ಅಂದರೆ ನೋವನ್ನು ಉಂಟು ಮಾಡುವುದು, ಗಾಯ ಮಾಡುವುದು ಅಂತ ಅರ್ಥದಲ್ಲಿ ಬರೆದಿದ್ದರೆ ಮಕ್ಕಳ ಆಲೋಚನೆ ತಕ್ಕಂತೆ ಅಂಕವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಓಕೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಉತ್ತರವನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. 1 × 5 × 1 = 5. ಇಲ್ಲಿ ಸ್ವಲ್ಪ ಪಠ್ಯಪೂರಕದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಯಾವುದು ಇಲ್ಲಿ ನೀವು ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ, ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಗೊಂದಲ ಇದೆ ಅಂತ
ಸ್ಕಿಲ್ ಬೇಸ್ಡ್ ಮೇಲೆ ಕೇಳಿದ್ದಾರೆ ಕ್ವಶನ್ಗಳು. ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಎಂ ಸಿ ಕ್ಯೂ ಅಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ನನಗೆ ಗೊತ್ತಿರೋ ಹಾಗೆ, ಅದೇ ಹೇಳಿದ್ನಲ್ಲ ಅದು. ಅದನ್ನು ಹೊರತುಪಡಿಸಿದ್ರೆ ಸ್ಕಿಲ್ ಬೇಸ್ಡ್ ಕೇಳಿದ್ದಾರೆ ಏನೋ ಅಂತ ನನಗಿಲ್ಲ ಅನಿಸುತ್ತದೆ. ಪಠ್ಯ ಪೂರಕದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಮಕ್ಕಳಿಗೆ, ಇದು ಕೂಡ ಎಂ ಸಿ ಕ್ಯೂಸ್ ಅಲ್ಲಿ ಇರುತ್ತದೆ, ಅವರು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ. ಇಲ್ಲಿ ಆಪ್ಷನ್ಸ್ ಎ ಇರುತ್ತದೆ, ಅಂದರೆ ಎರಡನೇದರಲ್ಲಿ ಆಪ್ಷನ್ಸ್ ಬಿ ಇರುತ್ತದೆ. ಅಂದರೆ ಸ್ಕಿಲ್ ಬೇಸ್ಡ್ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ಸ್ವಲ್ಪ ಗಾಂಧೀಜಿಯವರು ಹೇಳಿರೋದನ್ನು ಇದನ್ನು ಕುರಿತು ಅಂತ ಹೇಳಿದ್ದಾರೆ, ನೋಡಬೇಕು ಇದನ್ನು ಸ್ವಲ್ಪ. ಇದು ನಾನು ನೋಡಿದ ಪ್ರಕಾರದಲ್ಲಿ ಸ್ಕಿಲ್ ಬೇಸ್ಡಲ್ಲಿ ಇದೆ, ನೋಡಬೇಕು ಯಾವ ರೀತಿ ಅನ್ನೋದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾಲ್ಕನೇ ಮಾತ್ರ ಸರಿ ಅಂತ ಹೇಳಿದ್ದಾರೆ. ಇನ್ನು ಪಾರ್ಟ್ ಬಿ 40 ಅಂಕ ಇದೆಯಲ್ಲ, ಅದರಲ್ಲಿ ಸೆಕ್ಷನ್ ಸಿ ಯಾವುದು ಬರುತ್ತದೆ? ನಾನು ಹೇಳಿದ್ನಲ್ಲ ಬರವಣಿಗೆ ಕೌಶಲ್ಯ 12 ಅಂಕ ಅಂದ್ನಲ್ಲ, 12 ಅಂಕದಲ್ಲಿ ಇಲ್ಲಿ ನಿಮಗೆ ಮನವಿ ಪತ್ರ ಅಥವಾ ವಿನಂತಿ ಪತ್ರ ಇರಬಹುದು. ಮನವಿ ಪತ್ರ ಆರ್ ವಿನಂತಿ ಪತ್ರ ಅಂತ ಹಾಕ್ಬೇಕಿತ್ತು, ಯಾಕಂದ್ರೆ ವಿನಂತಿ ಪತ್ರ ಬರುತ್ತದೆ ಅಲ್ಲಿ, ಯಾಕಂದ್ರೆ ಆಮೇಲೆ ಮಕ್ಕಳಿಗೆ ಗೊಂದಲ ಆಗ್ಬಿಡ್ತಿದೆಯಲ್ಲ. ಮನವಿ ಪತ್ರ ಅಂತ ಕೇಳಿದರೆ ಮನವಿ ಪತ್ರ ಅಥವಾ ವಿನಂತಿ ಪತ್ರ ಅಂತಲೂ ಕೇಳ್ಬೋದು. ಓಕೆನಾ? ಯಾವ್ದಾದ್ರು ಕೇಳ್ಬೋದು, ಇಲ್ಲವೇ ಉದ್ಯೋಗಕ್ಕೆ ಅರ್ಜಿ ಅಥವಾ ಹುದ್ದೆಗೆ ಅರ್ಜಿ ಇಲ್ಲಿ ಕೇಳ್ತಾರೆ ನಿಮಗೆ ಯಾವುದರ ಒಂದು. ಮೊನ್ನೆ ನಾನು ಇದು ನಮ್ಮ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಇದನ್ನು ಮಾಡಿದ್ದೀನಿ ನಾನು. 12 ಮಾರ್ಕ್ಸ್ ಇರುತ್ತದೆ ಮಕ್ಕಳೇ, ಇದನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತದೆ ಇದು. ಆಮೇಲೆ ವರದಿ, ವರದಿಯನ್ನು ಸಿದ್ಧಪಡಿಸಿ ಕಂಪಲ್ಸರಿ ಬರೀಲೇಬೇಕು, ವರದಿ ಕಂಪಲ್ಸರಿ ಬರೀಲೇಬೇಕು. ಪತ್ರದಲ್ಲಿ ಆಪ್ಷನ್ಸ್ ಇದೆ, ಈ ಮನವಿ ಪತ್ರ ಅಥವಾ ವಿನಂತಿ ಪತ್ರ ಅಥವಾ ಜಾಬ್ ಅಪ್ಲಿಕೇಶನ್ ಉದ್ಯೋಗಕ್ಕೆ ಅರ್ಜಿ ಯಾವುದರ ಒಂದನ್ನು ಬರೀರಿ. ಆದರೆ ನಿಮಗೆ ವರದಿಯಲ್ಲಿ ನೋ ಆಪ್ಷನ್ಸ್, ಆಪ್ಷನ್ಸ್ ಇರೋದಿಲ್ಲ, ವರದಿ ಕಂಪಲ್ಸರಿ ಬರೀಲೇಬೇಕು 4 ಅಂಕ. ಇನ್ನು ಪ್ರಬಂಧ, ಪ್ರಬಂಧದಲ್ಲಿ ನಿಮಗೆ 3 ಆಪ್ಷನ್ಸ್ ಕೊಟ್ಟಿರ್ತಾರೆ, ಯಾವುದರ ಒಂದನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಯಾವ್ದು ಚೆನ್ನಾಗಿ ಬರುತ್ತದೆ ಅದನ್ನು ನೀವು ಬರಿಬೋದು ಮಕ್ಕಳೇ. ಇನ್ನು ಸೆಕ್ಷನ್ ಡಿ ಪಾರ್ಟ್ 2 ಅಲ್ಲೇ ಸೆಕ್ಷನ್ ಡಿ ಏನು ಹೇಳುತ್ತದೆ? ಪಠ್ಯಗಳ ಅಧ್ಯಯನ 28 ಅಂಕಗಳು. ಕ್ವಶನ್ ಆ್ಯಂಡ್ ಆನ್ಸರ್, ಇದು ನಿಮ್ಮ ಲಿಟ್ರೇಚರ್ ಭಾಗದಲ್ಲಿ ಬರುವಂಥದ್ದು. ಪ್ರಶ್ನೆ ಪತ್ರಿಕೆಗಳು, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ, 2 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಇವೆಲ್ಲ 4 ಪ್ರಶ್ನೆಗಳಿರುತ್ತವೆ. ಆಮೇಲೆ 5-6 ವಾಕ್ಯ ಎರಡೇ ಪ್ರಶ್ನೆ ಇರುತ್ತದೆ. ಇಲ್ಲಿ ಮಕ್ಕಳೇ ಒಂದನ್ನು ತಿಳ್ಕೊಳ್ಳಿ, ಈ 2 ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ ನೆನಪಿಟ್ಕೊಳ್ಳಿ, 2 ಪೂರಕ ಪಾಠದಿಂದ ಬರುತ್ತದೆ. ವೆರಿ ಕ್ಲಿಯರ್, ಯಾಕಂದ್ರೆ ಅದನ್ನು ಹೇಳ್ಬಿಡ್ತೀನಿ ನಾನು. ಒಂದು ಗದ್ಯ, 2-3 ವಾಕ್ಯದಲ್ಲಿ ಒಂದು ಗದ್ಯ ಒಂದು ಪದ್ಯ, 2 ಪೂರಕ ಪಾಠದಲ್ಲಿ. ಪೂರಕ ಪಾಠದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಪೂರಕ ಪಾಠದಿಂದ ಎಂ ಸಿ ಕ್ಯೂಸ್ ಪ್ಲಸ್ 2-3 ವಾಕ್ಯದಲ್ಲಿ 2 ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಎಂ ಸಿ ಕ್ಯೂಸ್ ಕ್ವಶನ್ಗಳು ಪ್ಲಸ್ ನಿಮಗೆ 2-3 ವಾಕ್ಯದಿಂದ 2 ಕ್ವಶನ್ ಬರುತ್ತದೆ. ಇದು ಎಲ್ಲಿ? ಪಠ್ಯ ಪೂರಕ ಅಧ್ಯಯನದಿಂದ ಬರುತ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಲ್ಲ ಸೇಮ್ ಆಸ್ ಇಟ್ ಇಸ್. 5-6 ವಾಕ್ಯದಲ್ಲಿ ಉತ್ತರಿಸಿ, ಒಂದು ಗದ್ಯ ಇರುತ್ತದೆ ಒಂದು ಪದ್ಯ ಇರುತ್ತದೆ ಮಕ್ಕಳೇ. ಸಂದರ್ಭದಲ್ಲೂ ಅಷ್ಟೇ, 2 ಕ್ವಶನ್ ಆಪ್ಷನ್ಸ್ ಇರುತ್ತದೆ, 2 ಕ್ವಶನ್ ಇರೋದು ನೋಡಿ, ಫಸ್ಟು ಸೆಕೆಂಡು ಅಂತ ಇರುತ್ತದೆ. ಫಸ್ಟ್ರಲ್ಲಿ ಆಪ್ಷನ್ಸ್ ಇರುತ್ತದೆ ಅಥವಾ, ಮತ್ತು ಸೆಕೆಂಡ್ರಲ್ಲಿ ಅಥವಾ. ಗದ್ಯದಿಂದ 1 ಬರೀರಿ, ಪದ್ಯದಿಂದ 1 ಬರೀರಿ. ಗದ್ಯದಿಂದ 1, ಪದ್ಯದಿಂದ 1, ನಿಮಗೆ ಯಾವುದು ಈಸಿಯಾಗಿರುತ್ತದೋ. ಬರೆಯುವಾಗ ಪಾಠದ ಹೆಸರು, ಲೇಖಕರ ಹೆಸರು, ಸಂದರ್ಭ, ಸ್ವರಶ ಇಷ್ಟು ಬರೆದ್ರೆ ಸಾಕು. ಇನ್ನು 8-10 ವಾಕ್ಯ, 8-10 ವಾಕ್ಯದಲ್ಲಿ ನಿಮಗೆ ಇಲ್ಲಿನೂ ಅಷ್ಟೇ ಸೇಮ್, ಗದ್ಯದಿಂದ 2 ಕ್ವಶನ್, ಪದ್ಯದಿಂದ. ಅದು ಮೇನೆ ಬೇರೆ ಇರುತ್ತದೆ ಬಿಡಿ, 14-15 ಅಂತ ಹೇಳಿದ್ರಲ್ಲ ಅದೇ 14 ಗದ್ಯ. ವೆರಿ ಕ್ಲಿಯರ್ ಇರಲಿ, 14 ಗದ್ಯ ಮಕ್ಕಳೇ. ಗದ್ಯದಲ್ಲಿ 2 ಪ್ರಶ್ನೆಗಳಿರುತ್ತದೆ, ಯಾವುದಾದ್ರೂ ಎನಿ ಒನ್ ಚಾಯ್ಸ್ ನಿಮ್ಮ ಇಷ್ಟ. ಓಕೆ, ಇನ್ನು 15 ಮುಖ್ಯ ಪ್ರಶ್ನೆಗಳಿರುತ್ತದೆ. ಇದು ಕೊನೆಯ ಪ್ರಶ್ನೆ ನೆನ್ಪಿಟ್ಕೊಳ್ಳಿ, ಇದು ಕೊನೆಯ ಪ್ರಶ್ನೆ. ಇದು ಪದ್ಯ, ಪದ್ಯದಲ್ಲಿ ನಿಮಗೆ 8-10 ವಾಕ್ಯ, ಅದರಲ್ಲಿ ಒಂದು ಅದು ಕೂಡ 2 ಬಂದಿರುತ್ತದೆ ಅಥವಾ ಆಪ್ಷನ್ಸ್ ಇರುತ್ತದೆ. ಯಾವುದು ಚೆನ್ನಾಗಿ ಬರುತ್ತದೆ ಮಕ್ಕಳು ಅದನ್ನು ನೀವು ಬರಿಬೇಕಾಗುತ್ತದೆ. ವೆರಿ ಕ್ಲಿಯರ್ ಮಕ್ಕಳೇ, ಯಾವುದು ಚೆನ್ನಾಗಿ ಬರುತ್ತದೆಯೋ ಅದನ್ನು ಬರೀರಿ. ಓಕೆನ ಮಕ್ಕಳೇ, ಅಷ್ಟೇ ನಾನು ಹೇಳ್ಬೋದು. ಯಾಕಂದರೆ ಕ್ವಶನ್ ಪೇಪರ್ನಲ್ಲಿ ಹೆಚ್ಚೇನು ಬದಲಾವಣೆ ಇಲ್ಲ, ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಗ್ರಾಮರ್ನಲ್ಲಿ ಒಂದು ಬದಲಾವಣೆ ಆಗಿದೆ ಅಂತ ನನಗೆ ಅನಿಸುತ್ತದೆ. ಅಂದರೆ ಸರ್ವನಾಮದಲ್ಲಿ, ಸರ್ವನಾಮ ಮಾತ್ರ ನಾವು ಕೇಳ್ತಿದ್ವಿ, ಇನ್ನು ಕೇಳ್ಬೋದು. ಸರ್ವನಾಮದಲ್ಲಿ ನಾವು ಇಷ್ಟು ವರ್ಷ ಕೇಳಲಿಲ್ವಾ ಪ್ರಶ್ನೆನ, ಅದರಲ್ಲೇ ಬಂದಿದೆ ಅಂತ. ಬಟ್ ಅದರಲ್ಲೇ ಬಂದಿದೆ, ಬಟ್ ಮತ್ತೆ ಮಕ್ಕಳು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕಾಗುತ್ತದೆ ಅಲ್ಲ, ಇಲ್ಲಿ ಗೊಂದಲ ಆಗುತ್ತದೆ. ಒಂದು
ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ವಾಕ್ಯದಲ್ಲಿ ಕೇಳುವಂಥ ಗ್ರಾಮರಲ್ಲಿ ಒಂದು ಬದಲಾವಣೆ ಕಂಡು ಬಂತು ನನಗೆ. ಈ ಥರ ಎರಡು ಆಪ್ಷನ್ಸ್, ಎರಡು ಆನ್ಸರ್ ಕೊಡುವಂಥದ್ದು ಪ್ರಶ್ನೆ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪೇಪರ್ ಯಾರೇ ತೆಗಿಬಹುದು, ಅವರಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಈ ಥರ ಎರಡು ಆನ್ಸರ್ ಬರೆಯೋದಕ್ಕೆ ಆನ್ಸರ್ ಆ ಥರ ವಾಕ್ಯವನ್ನು ಕೇಳಲೇಬೇಡಿ. ಎರಡು ಆನ್ಸರ್ ಇದು ಬರೆದ್ರು ಓಕೆ, ಇದು ಆ ಥರ ಕೇಳಬೇಡಿ. ದಯವಿಟ್ಟು ಪ್ಲೀಸ್ ಕೇಳಬೇಡಿ, ಫೈನಲಲ್ಲೂ ಕೇಳಬೇಡಿ, ಶಾಂಪಲ್ ಪೇಪರಲ್ಲೂ ಕೇಳಬೇಡಿ. ಯಾಕಂದರೆ ಎಲ್ಲ ಸೆಂಟ್ರಲ್ಲಿ ಎಲ್ಲ ಹೆಚ್ಚಿಗಳ ಮೈಂಡ್ ಒಂದೇ ಥರ ಇರುವುದಿಲ್ಲ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಲಾಸ್ ಆಗುತ್ತದೆ, ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಕ್ಕೆ ನಿಂತ್ಕೊಂಡಿರುತ್ತದೆ. ಯಾಕಂದರೆ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳೆಲ್ಲ ಎಷ್ಟು ನೂರಕ್ಕೆ ನೂರು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ನಮ್ಮ ಸಿ ಬಿ ಎಸ್ ಇ ಮಕ್ಕಳಿಗೆ ಈ ಅಂಕ ಕೊಡುವುದರಲ್ಲಿ ಗೊಂದಲ ಉಂಟು ಮಾಡಬೇಡಿ ಶಿಕ್ಷಕರಲ್ಲಿ. ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ರೀತಿ ಕಾಂಪ್ಲಿಕೇಟ್ ಇರೋ ಕ್ವಶನ್ ಕೇಳಲೇಬೇಡಿ. ಎರಡು ಆನ್ಸರಿನ ಕ್ವಶನ್ ಕೇಳಲೇಬೇಡಿ, ಬೇರೆ ಕೇಳಿ, ಒಂದೇ ವಾಕ್ಯ ಕೇಳಿ. ಎರಡು ಆನ್ಸರ್ ಬರ್ತಾ ಇದೆಯಾ, ಹೀಗೆ ಬರೆದ್ರು ಓಕೆ, ಹೀಗೆ ಬರೆದ್ರು ಅಂಥದ್ದು ಕ್ವಶನ್ನೇ ಕೇಳಬೇಡಿ, ಬೇಡವೇ ಬೇಡ. ಸುಮ್ಮನೆ ಯಾಕೆ ಆ ಥರ ಕೇಳ್ತೀರಾ? ಯಾಕಂದ್ರೆ ನೀವೊಂದು 50 ಹೆಚ್ಚಿಗಳು ಇರ್ತೀರಾ, ಒಬ್ಬರು ಹೆಚ್ಚಿಗೆ ಇನ್ನೊಬ್ಬರು ಹೆಚ್ಚು ಪರಿಚಯ ಇರೋದಿಲ್ಲ ಹೆಚ್ಚಿಗೆ, ಸುಮ್ಮನೆ ಎಲ್ಲ ಲಾಸ್ ಆಗುತ್ತದೆ ಅದು. ಅದರಿಂದ ಎಷ್ಟೋ ಮಕ್ಕಳಿಗೆ ನೋವಾಗುತ್ತದೆ ಗೊತ್ತಾ. ದಯವಿಟ್ಟು ಪ್ಲೀಸ್ ಆ ಥರ ಕ್ವಶನ್ ಕೇಳಬೇಡಿ. ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ವಶನ್ ಪೇಪರ್ ತೆಗೆಯೋರಲ್ಲಿ, ದಯವಿಟ್ಟು ಪ್ಲೀಸ್ ಆ ಥರ ಕ್ವಶನ್ ಕೇಳಲೇಬೇಡಿ ನೀವು ಅಂತ ನಾನು ಹೇಳ್ತಾ, ಇವತ್ತಿನ ಇದು ಶಾಂಪಲ್ ಪೇಪರ್ ಓಕೆ ಚೆನ್ನಾಗಿದೆ, ಆದರೆ ಕೆಲವೊಂದು ಕ್ವಶನ್ಗಳ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ. ಆ ರೀತಿ ನನ್ನ ಒಂದು ಒಪಿನಿಯನ್ನು ನಾನು ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೀನಿ ಯಾಕಂದರೆ ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಕ್ವಶನ್ ಪೇಪರ್ ಎಲ್ಲ ಚೆನ್ನಾಗೇ ಇದೆ, ಸೇಮ್ ಲಾಸ್ಟ್ ಇಯರ್ ಪೇಪರ್ ಥರನೇ ಇದೆ, ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಪಠ್ಯ ಪೂರಕದಲ್ಲಿ, ಪ್ಲಸ್ ಅದೊಂದು ಕ್ವಶನ್ ಬದಲಾವಣೆ ಮಾಡಿದ್ದಾರೆ. ನೆಕ್ಸ್ಟು ಶಾಂಪಲ್ ಫೈನಲ್ ಪೇಪರ್ ತೆಗೆಯುವವರು ಆ ರೀತಿ ತೊಂದರೆ ಮಾಡಬೇಡಿ ಮಕ್ಕಳಿಗೆ, ಮಕ್ಕಳ ಭವಿಷ್ಯ ಅಡಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು, ಬಾಯ್ ಬಾಯ್.